ಗರ್ದಿ ಗಮ್ಮತ್ ಅಭಿಮಾನಿಗಳಿಗೆ ನಮಸ್ಕಾರ ರೀ. ಇವತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಭಾರತದ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನ. ಇವತ್ತು ದೇಶ ತುಂಬೆಲ್ಲ ಇವತ್ತೊಂದು ದಿವಸ ಮುಂಜಾನೆಯಿಂದ ಸಂಜೆ ಮಟ ಅವ್ರನ್ನ ಹಾಡಿ ಹೊಗಳೋದನ್ನು ನಮ್ಮದು ಕೆಲಸ. ಇವತ್ತು ಅವ್ರ ಸಮಾಧಿಗೆ ಹೋಗಿ ದೊಡ್ಡ ದೊಡ್ಡ ಮಾಲೆ ಇಡೋದು ರಾಜಕಾರಣಿಗಳು. ಅವ್ರ ಬಗ್ಗೆ ಯಾರು ಬೇಕಾದವ್ರು ಕೇಳಿದ್ರೆ ಎಲ್ಲ ಹಿಂಗೆ ಮಹಾತ್ಮ ಗಾಂಧೀಜಿ ಅವ್ರು ಹಿಂಗು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಹಿಂಗು. ಇವತ್ತೊಂದು ದಿವಸ ಸಂಜೆ ಮಟ, ಅದು 7:30 ಮಟ. 8 ಗಂಟೆ ನಂತರ ಅವರಿಬ್ಬರು ವಿಚಾರಗಳನ್ನ ಉಲ್ಟಾ ಏನು ಅವ್ರು ಏನು ಹೇಳಿದರು, ಅವ್ರ ತ್ಯಾಗ ಬಲಿದಾನ. ಇವತ್ತು ಮಹಾತ್ಮ ಗಾಂಧೀಜಿಯವರು ಈ ದೇಶದ ಒಂದು ಸ್ಥಿತಿ ನೋಡಿ ಬರಮತ್ಲೆ ಉಳಿದ್ರು. ಬಡತನ ಮತ್ತು ಈ ದೇಶದ ದೀನ ದಲಿತರು ಬಡವರ ಸಲುವಾಗಿ ಅರಿವಿ ಹಾಕೋದು ಅವರು ಜೀವನ ತೆಗೆದ್ರು, ಅವರು ಹಂಗೆ ಹಾಕೋಲಿಲ್ಲ. ಆದರೆ ಇವತ್ತು ಅವರ ಆಚಾರ ವಿಚಾರ ಇವತ್ತು ಎಲ್ಲ ಸರ್ಕಾರಿ ಕಚೇರಿಯೊಳಗಾಯಿತು, ವಿಧಾನಸೌಧ, ಪಾರ್ಲಿಮೆಂಟು, ದೇಶದ ಎಲ್ಲ ಇಲಾಖೆಯೊಳಗೆ ಇಬ್ಬರು ಫೋಟೋಗಳದಾವೆ. ಆದರೆ ಏನು ಮಾಡತ್ತೀರಿ ನೀವು? ಅದನ್ನು ಆ ಗಾಂಧಿ ಫೋಟೋನ ಹೊಳಿಸಿಟ್ಟು, ಶಾಸ್ತ್ರಿಯವರ ಫೋಟೋ ಹೊಳಿಸಿಟ್ಟು ಎಲ್ಲ ಕೆಲಸಗಳನ್ನು ನಾವು ಮಾಡುತ್ತೇವೆ. ನಾನು ನನ್ನ ದೇಶದ ಜನರ ನಾನು ಹಿಡ್ಕೊಂಡು ಹೇಳ್ತೇನೆ, ದೇಶದ ಜನರ ಭಾಳ ಬೇಡ, ಒಂದು ತಿಂಗಳದಾಗ ಒಂದು ದಿವಸ ಅವರ ಆಚಾರ ವಿಚಾರಕ್ಕೆ ಬದ್ಧರಾಗಿರೋಣ, ನಾವು ಅವ್ರ ತತ್ವಗಳಿಗೆ ಬದ್ಧರಾಗಿರೋಣ ಅಂತ ಹೇಳ್ತಾ ಇವತ್ತು ನಾನು ಒಬ್ಬ ಶ್ರೀಮಂತನ ಕಥೆಯನ್ನು ಮತ್ತೆ ಪುನರುಚ್ಚಾರ ಮಾಡತ್ತೇನೆ. ಇವತ್ತು ಮತ್ತೊಮ್ಮೆ ಹೇಳತ್ತೇನೆ. ಆತ ಯಮನ್ ದೇಶದಾಗಿದ್ದವನು ಧೀರುಭಾಯಿ ಅಂಬಾನಿ. ಅವಂಗೆ ಇಬ್ಬರು ಮಕ್ಕಳು ಹುಡ್ತಾರ, ಒಬ್ಬರು ಮುಕೇಶ್ ಅಂಬಾನಿ ಮತ್ತು ಅನಿಲ್ ಅಂಬಾನಿ ಅಂತೇಳಿ. ಒಬ್ಬ ಜಗತ್ತಿನ 4ನೇ ಶ್ರೀಮಂತ ರ್ಯಾಂಕ್ ಪಟ್ಟಿ ಒಳಗದಾನ, ಒಬ್ಬ ಹಾದಿಗೆ ಬಂದಾನ. ಅನಿಲ್ ಅಂಬಾನಿ ಇವತ್ತು ಹಾದಿ ಒಳಗದಾನ, ಅವನ ಹೆಂಡತಿ ಬಂಗಾರ ಮಾರಿಕ್ಯಾಸ ಸಾಲ ತುಂಬಾತಾನ. ಇಬ್ಬರು ಧೀರುಭಾಯಿ ಅಂಬಾನಿ ಮಕ್ಕಳು. ಇವರೇನಂತ ದೊಡ್ಡ ಶ್ರೀಮಂತರಲ್ಲ, ಬೆಳ್ಳಿ ಚಮಚೆ ಬಾಯಾಗಿ ಇಟ್ಕೊಂಡು ಹುಟ್ಟಕ್ಕಿಲ್ಲ. ಇವತ್ತು 30 ವರ್ಷದ ಹಿಂದೆ ಇವ್ರ ಕತೆ ನೋಡಿದ್ರೆ ಒಂದು ಸಾಮಾನ್ಯ ಕುಟುಂಬ ಮತ್ತು ಈ ಮಸಾಲೆ ವ್ಯಾಪಾರ ಮಾಡ್ಕೋತ ಈ ಅರಿವಿ ಇಂಡಸ್ಟ್ರಿ, ನೂಲು ಇಂಡಸ್ಟ್ರಿ ಒಳಗೆ ಬಂದರು, ಪೆಟ್ರೋಕೆಮಿಕಲ್ದಾಗ ಬಂದರು, ಏನೇನೋ ಮಾಡಿ ದುಡ್ಡು ಮಾಡಿ. ಇವತ್ತು ಮುಕೇಶ್ ಅಂಬಾನಿ ಬಗ್ಗೆ ನಾನು ಹೇಳಬೇಕಾಗ್ತೈತೆ. ಮುಕೇಶ್ ಅಂಬಾನಿ ಇವತ್ತು ಮುಂಬೈದೊಳಗೆ ಒಂದು ಅಂಟೆಲ್ಲ ಅಂತ ಮಣಿ ಕಟ್ಟಿದ್ದಾನೆ, 27 ಮಜಲಿ. ಆ ಮಣಿ ಇವತ್ತು ನನ್ನ ಅಂದಾಜಲೇ ಈ ಹೊರಗಿನವ್ರು ಗೆಸ್ ಮಾಡಿದ್ದು 7,000 ಕೋಟಿ. ಎಷ್ಟು? 7,000 ಕೋಟಿ ರೂಪಾಯಿ. ಏಕಕಾಲಕ್ಕೆ ಆ ಮಣಿ ಮ್ಯಾಗ 3 ಹೆಲಿಪ್ಯಾಡ್ ಅಂದರೆ ಹೆಲಿಕ್ಯಾಪ್ಟರ್, 3 ಹೆಲಿಕ್ಯಾಪ್ಟರ್ ಇಳಿತಾವೆ, 3 ಹೆಲಿಕ್ಯಾಪ್ಟರ್ ಅದಾವೆ, ಸಾಕಷ್ಟು ವಿಮಾನಗಳು ಅದಾವೆ, ಸಾಕಷ್ಟು ಕಾರ್ಗಳು, ಕಾಸ್ಟ್ಲಿಯೆಸ್ಟ್ ಕಾರ್ ಎಲ್ಲರೇ ಅದಾವೆ ಅಂದ್ರೆ ಈ ಮುಕೇಶ್ ಅಂಬಾನಿ ಮಣಿ ಒಳಗೆ ಇವತ್ತು ಕಾಲು ಗುರ್ಸಿರ್ತಾವೆ. ಅವನು ಇವತ್ತು ಒಟ್ಟು ಆಸ್ತಿ $89 ಬಿಲಿಯನ್. ಇದು ಕೋಟಿದಾಗ ನಮ್ಮ ಲಕ್ಷದಾಗ ಹೇಳಿದ್ರೆ ತಿಳಿದಿಲ್ಲ ನಿಮ್ಗೆ. ಇವತ್ತು ಅವನು ಒಟ್ಟು ಆಸ್ತಿ ಇವತ್ತು ಅವನಿಗೆ 2 ಗಂಡು 1 ಹೆಣ್ಮಕ್ಕಳು. ಅವನ ಹೆಂಡತಿ ನೀತಾ ಅಂಬಾನಿ. ಇವತ್ತು ಆ ಮುಕೇಶ್ ಅಂಬಾನಿ ಮಗಳ ಮದುವೆ ಜಗತ್ತಿನ ಒಂದು 2-3 ಮಂದಿ ಮದುವೆ ಮಾಡಿ ಕೊಟ್ಟದ್ರ ಪ್ರಕಾರ ಈ ಜನಾರ್ದನ್ ರೆಡ್ಡಿ ಅಂಕೆ ದೂರ ಉಳಿದು ಭಾಳ ಹಿಂದುಳಿತಾನೆ ಇವರು. ಜನಾರ್ದನ್ ರೆಡ್ಡಿ ಅವ್ರು ಭಾಳ ಹಿಂದುಳಿತಾರೆ ಇವರು ಮುಕೇಶ್ ಅಂಬಾನಿ ಕಂಪೇರ್ ಮಾಡ್ರೆ. ಆ ಒಂದು ಆಕಿ ಮಗಳ ಮದುವೆ ಕಾರ್ಡ್ 5 ಲಕ್ಷ ರೂಪಾಯಿ. ಎಟ್ರಿ 5 ಲಕ್ಷ ರೂಪಾಯಿ ಮದುವೆ ಕಾರ್ಡ್, ಒಂದು ಇನ್ವಿಟೇಷನ್ ಕಾರ್ಡ್ಗೆ, ಮುಕೇಶ್ ಅಂಬಾನಿ ಮಗಳ ಮದುವೆ ಕಾರ್ಡ್ಗೆ 5 ಲಕ್ಷ ರೂಪಾಯಿ. ಆ ಮದುವೆ ಜಗತ್ತಿನ ಕೆಲವೇ ಒಂದು ಬೆಳ್ದಾಗ ಎನಿಸುವಷ್ಟು ಮದುವೆ ಮಾಡಿದವ್ರ ಪೈಕಿ ಇವನು ಮುಕೇಶ್ ಅಂಬಾನಿ. ಒಂದೇರೆ ಒಂದು 300-400 ವಿಮಾನಗಳನ್ನ ಇಟ್ಟಿದ್ದ. ಆಮ್ಯಾಗ 1,000 ಕಾರ್ಗಳನ್ನ ಅದನ್ನು ಆ ಆಮಂತ್ರಣ ಮದುವೆ ಕೊಟ್ಟವರಿಗೆ ಕರೆಯಕ ಇಟ್ಟಿದ್ದ. ದೊಡ್ಡ ಪ್ರಮಾಣದೊಳಗೆ ಮದುವೆ ಮಾಡಿದ್ದ. ಇನ್ನು ಅವರ ಹೆಂಡತಿ ನೀತಾ ಅಂಬಾನಿ ಬಗ್ಗೆ ಹೇಳಬೇಕಂದ್ರೆ ಅವರ ಒಂದು ಇವತ್ತು ಅವರು ಚಹಾ ಕುಡಿಯೋ ಕಪ್ಪಿನ ಬೆಲೆ ಬೆಳಗ್ಗೆದ್ದ 1,30,000 ರೂಪಾಯಿಗೆ ಒಂದು ಬೆಳಗ್ಗೆದ್ದ ಕಪ್ ಚಹಾ ಕುಡಿಯೋ ಕಪ್ಪಿನ ಕಿಮ್ಮತ್ತು 1,30,000 ರೂಪಾಯಿ. ಆಕಿ ಬರ್ತ್ಡೇಗಾಗಿ ಮುಕೇಶ್ ಅಂಬಾನಿ ಸುಮಾರು 300-400 ಒಂದು ದಿವಸ ಬರ್ತ್ಡೇ ಮಾಡಿದ 300-400 ಕೋಟಿ ರೂಪಾಯಿ ಖರ್ಚು ಮಾಡಿದ್ದರು ಮುಕೇಶ್ ಅಂಬಾನಿಯವರು.
ಇವತ್ತು ನೀತಾ ಅಂಬಾನಿ ಹೆಸರಲ್ಲೇ ಒಂದು ಈಗೇನು ನೋಡತ್ತಿರಲ್ಲ ಐ ಪಿ ಎಲ್ ಕ್ರಿಕೆಟ್ ಟೀಮ್ ಮುಂಬೈ ಇಂಡಿಯನ್ ಟೀಮ ಆಕಿ ಕೊಂಡು ತಗೋತಾಳೆ ಮುಖೇಶ್ ಅಂಬಾನಿ ಹೆಂಡತಿ. ಇವತ್ತು ಆ ಮುಖೇಶ್ ಅಂಬಾನಿ ಹೆಂಡತಿ ಹಾಕು ಚಪ್ಪಲ 30-35,000 ರೂಪಾಯಿ ಒಂದು ಜೋಡಿ ಚಪ್ಪಲ್ ಕಿಮ್ಮತ್ತು 30 ಅಂದರೆ ನಮ್ಮ ಎಸ್ ಡಿ ಸಿ ಇವತ್ತು ಏನು ಒಂದು ಸಂಬಳ ತಗೋತಾನಲ್ಲ ಅಷ್ಟು ಆ ಚಪ್ಪಲ್ ಹಾಕ್ತಾರೆ ಅವರು. ಆಮೇಲೆ ಅವರ ಮಿಸ್ಸಸ್ಗೆ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡೋದಿತ್ತಂದ್ರೆ ಯಾವಾಗಾರೆ ಅವರಿಗೆ ಗೆಟ್ ಟುಗೆದರ್ ಮಾಡಬೇಕಾದ್ರೆ ಇಂಡಿಯಾದಾಗಿನ ಎಲ್ಲ ಭಾಷೆ ಸಿನಿಮಾ ನಟರ ಕರೆಸ್ಕೋತಾರೆ ಅವರಿಗೆ. ಆ ಒಂದು ಪಾರ್ಟಿ ಕಿಮ್ಮತ್ತನ್ನ ಅಂದ್ರೆ ಅವತ್ತಿನ ಖರ್ಚು 2,000-3,000 ಕೋಟಿ ರೂಪಾಯಿ ಮಟ್ಟ ಆ ಒಂದು ಕಾರ್ಯಕ್ರಮಕ್ಕೆ ಅವ್ರು ಖರ್ಚು ಮಾಡ್ತಾರೆ. ಮತ್ತು ಅವರು ತಮ್ಮ ಮಗಳ ಮದುವೆ ಏನು ಮಾಡಿರಲ್ಲ ಅವತ್ತು ಒಂದು ಸೀರೆ ಉಟ್ಕೊಂಡಿದ್ರು ಅದ್ರ ಕಿಮ್ಮತ್ತು 40,00,000 ರೂಪಾಯಿ ಆ ಸೀರೆ ಕಿಮ್ಮತ್ತು. ಮುಂದೆ ಇವತ್ತು ಮುಖೇಶ್ ಅಂಬಾನಿ ಅವರ ಕಾರ್ ಡ್ರೈವರ್ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು 1,00,000-1,25,000 ಪಗಾರ ತಗೋತಾರೆ. 1,50,000 ರೂಪಾಯಿ ಇವತ್ತು ಮುಖೇಶ್ ಅಂಬಾನಿ ತನ್ನ ಕಾರ್ ಗಾಡಿ ಡ್ರೈವರ್ಗೆ 1,50,000 ಅದು ಆಫೀಷಿಯಲ್ ತೋರಿಸ್ತಾರೆ, ಅನ್ಆಫಿಷಿಯಲ್ ಅಷ್ಟು ಗೊತ್ತಿಲ್ಲ. ಇವತ್ತು ಅಂಟೆಲ್ಲ ಮಣಿ 27 ಮಜಲಿ ಮಣಿ ನೌಕರ 600 ಜನ ಅದಾರೆ ಅವ್ರಿಗೆ 1,00,000-1,25,000 ರೂಪಾಯಿ ಪಗಾರ ಕೊಡ್ತಾನ ಮುಖೇಶ್ ಅಂಬಾನಿ. ಇವತ್ತು ಇದನ್ನೆಲ್ಲ ನೋಡಿದ್ರೆ ಈ ಮುಖೇಶ್ ಅಂಬಾನಿ ಶ್ರೀಮಂತಿಗೆ ನಾವು ನೋಡಿದ್ರೆ ಆ ಶ್ರೀಮಂತಿಗೆ ಹೆಂಗೆ ಬಂತಂತಂತ ನಾವು ನೋಡಿದ್ರೆ ಅದಕ್ಕೆ ಸಾಕಷ್ಟು ಕಾರಣಗಳದಾವೆ. 30 ವರ್ಷದಾಗ ಎಷ್ಟು ಬೆಳಿಬೇಕಂದ್ರೆ ಇವತ್ತು ಆ ಸೇರ ಅಮೌಂಟ್ ಸೇರಿದಾಗ ಹಾಕಿನಂತಾನು. ಇವತ್ತು ಇನ್ನೊಂದು ಸ್ವಲ್ಪ ದಿವಸದಾಗ ನಾವು ಈ ಮುಖೇಶ್ ಅಂಬಾನಿ ಬಗ್ಗೆ ಹೇಳಬೇಕಂದ್ರೆ ಇನ್ನು ಮುಂದಿನ ದಿನಮಾನದಾಗ ಇವತ್ತು ದೇಶದಾಗಿನ ಎಲ್ಲ ಜಮೀನುಗಳು ಎಲ್ಲಿ ತಂತಿ ಬೇಲಿ ಹಚ್ಚಿರ್ತಾರಲ್ಲ ತಂತಿ ಬೇಲಿ ಈ ಭೂ ಸುಧಾರಣೆ ಕಾಯ್ದೆ ಮಾಡತ್ತೇವೆ ನಾವು ತಂತಿ ಬೇಲಿ ಹಚ್ಚಿದ್ದು ಯಾರು ಅಂದ್ರೆ ಮುಖೇಶ್ ಅಂಬಾನಿ. ಮುಂದೆ ಈ ಇವತ್ತು ಕಾಯ್ದೆಗಳು ನಾವು ಇವತ್ತು ಕರೆಂಟ್ ವಿದ್ಯುತ್ ಶಕ್ತಿ ಕಾಯ್ದೆ ಮಾಡತ್ತೇವಲ್ಲ ನಿಯಂತ್ರಣ ವಿದ್ಯುತ್ ಶಕ್ತಿ ದೇಶದಾಗಿನ ಎಲ್ಲ ಈ ಕರೆಂಟ್ಗಳೆಲ್ಲ ಮುಖೇಶ್ ಅಂಬಾನಿ ಹೆಸರ ಮ್ಯಾಗ ಇರ್ತಾವ. ಮುಂದೆ ಇಡೀ ಕಾಳ ಕಡಿ ನಾವೇನು ಬೆಳಿತೀವಲ್ಲ ಮುಖೇಶ್ ಅಂಬಾನಿ ಇವೇನು ರಿಲಯನ್ಸ್ ಮಾರ್ಟ್ನ ಹೋಗ್ತೀವಲ್ಲ ಅಲ್ಲಿ ನಾವು ಬೆಳೆದಿದ್ದ ಪಾಕೆಟ್ದಾಗ ಹಚ್ಚಿ 1 ಕಿಲೋ ಅಕ್ಕಿ 560 ರೂಪಾಯಿ ಹೈಯಸ್ 1 ಕಿಲೋ ಅಕ್ಕಿ, ಜೋಳ 300 ರೂಪಾಯಿ ಕಿಲೋ, ಹಿಂಗೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮುಖೇಶ್ ಅಂಬಾನಿ ಈಗಾಗಲೇ ಮಾಡ್ಕೊಂಡನು. ಇವತ್ತು ನಾವು ಆಳುವಂಥ ಜನ ಅವನಿಗೆ ಬೆಂಬಲ ಕೊಟ್ಟ ಮ್ಯಾಗ ಆತ ಶ್ರೀಮಂತ ಆಗದ ಏನು ಮಾಡ್ತಾನು. ಅದಕ್ಕಾಗಿ ಇವತ್ತು ನಮ್ಮನ್ನು ನಾವು ಆರಿಸಿಕೊಟ್ಟವರು ಸರಿಯಾಗಿ ಇದ್ದಿದ್ರೆ ಇವತ್ತು ಮುಖೇಶ್ ಅಂಬಾನಿ ಇಷ್ಟು ದೊಡ್ಡ ಪ್ರಮಾಣದಾಗ ಬೆಳೀತಿಲ್ಲ ಅಂತ ಹೇಳ್ತಾ ನನ್ನ ಓದರಿಗೆ ಈ ಒಂದು ಸಣ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನಮಸ್ಕಾರ.